स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಹಿರಿಯ ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ, ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೀತಕ್ಕಂಥ ಉದ್ದೇಶ, ಮೊನ್ನೆ 28ನೇ ತಾರೀಕಿನ ದಿವಸ ಮದುವೆ ಸಮಾರಂಭಕ್ಕೆ ನಾನು ಹೋಗಿದ್ದೆ ಮಹೇಶ್ವರಿ ಕಲ್ಯಾಣ ಮಂಟಪದ. ಆ ಮಹೇಶ್ವರಿ ಕಲ್ಯಾಣ ಮಂಟಪದಾಗ ಹೋಗ್ಬೇಕಾದ್ರೆ ಮದುವೆಯಲ್ಲಿ ಸಣ್ಣವರು ದೊಡ್ಡವರು ಎಲ್ಲರೂ ಇರ್ತಾರೆ. ಬರೀ ಸಣ್ಣವರು ಇರಬೇಕು ದೊಡ್ಡವರು ಇರಬೇಕು ಅಂತಕ್ಕಂಥ ಭಾವನೆ ಇರೋಂಗಿಲ್ಲ. ಆದರೆ ಆ ಮದುವೆ ಸಮಾರಂಭದಲ್ಲಿ ಹೊರಗೆ ಗೇಟ್ಗಡೆ ಹೊರಗೆ ಅಲ್ಲಿ ಇರ್ತಕ್ಕಂಥ ಎಲ್ಲ VIP ಜನನೂ ಇದ್ದರು. ಅವ್ರ ಜೊತೆ ವಿಜಾಪುರದ ವಿಧಾನ ಪರಿಷತ್ತಿನ ಸದಸ್ಯ ಸುನೀಲ್ ಗೌಡ ಅಲ್ಲಿ ಅವರ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಮಾತನಾಡ್ಕೋತ ನಿಂತಿದ್ರು. ಆ ಮದುವೆ ಸಮಾರಂಭದಲ್ಲಿ ಅವ್ರು ನಿಂತಿದ್ದು ನೋಡಿ ನಾನು 10 ನಿಮಿಷ ನನ್ನ ಗಾಡಿಯಲ್ಲಿ ನಾನು ಕೂತಿದ್ದೆ, ನಾನು ಹೇಳಿದಿಲ್ಲ. ಆದರೆ ಅವತ್ತ ನನ್ನ ಜೊತೆ ಇರ್ತಕ್ಕಂಥವ್ರು ಎಲ್ಲರೂ ಹೋಗಿ ಹಿಂದಗಡೆ ಮುಂದಗಡೆ ಎರಡು ಕಡೆ ಟ್ರಾಫಿಕ್ ಜಾಮ್ ಆಗಿತ್ತು. ಆ ಟ್ರಾಫಿಕ್ ಜಾಮ್ ಆದಾಗ ಗೌಡ ಸ್ವಲ್ಪ ಗಾಡಿ ಮುಂದೆ ತಗೋರಿ ಅಂಥೇಳಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವ್ರು ನಮ್ಮ ಹುಡುಗರಿಗೆ ಅವಾಜ್ ಶಬ್ದಗಳಿಂದ ಬೈದು, ನೀನೇನು ಪೊಲೀಸ್ ಇದೆಯಾ, ಏನೇನು ಸಬ್ ಇನ್ಸ್ಪೆಕ್ಟರ್ ಇದೆಯಾ, ಯಾಕೆ ಗಾಡಿ ತೆಗಿಬೇಕು ಅಂತ ಅವರು ಅವಾಜ್ ಹಾಕಿದರು. ಆದರೂ ಕೂಡ ನನ್ನ ಗಾಡಿಯಲ್ಲಿ ನಾನು ಕೆಳಗೆ ಇಳಿಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ಮತ್ತೊಬ್ಬ ನಮ್ಮ ಹುಡುಗ ಹೋಗಿ ಗೌಡ ಒಂದು ಸ್ವಲ್ಪ ಮುಂತು ಹೋರಿ ಅಂತಂದ್ರೆ ನಮ್ಮ ಹುಡುಗಗ ಅವಾಜ್ ಶಬ್ದಗಳಿಂದ ಬೈದರು. ಏನಪ್ಪ ಅಂದ್ರೆ ಏ ನನ್ನ ಗಾಡಿ ತೆಗಂಗಿಲ್ಲ, ನಾವು ಯಾರದೇ ಗೊತ್ತಿಲ್ಲ ನನಗಂಥೇಳಿ ಅವಾಜ್ ಹಾಕಿದರು. ಆವಾಗ ನಮ್ಮ ಹುಡುಗನಿಗೆ ಒಂದು ಧಮಕಿ ಕೊಡ್ತಾರೆ ಅವರು, ಏನಂತ ನಿನ್ನ ನೋಡ್ಕೋತೀನಿ ನಿಮ್ಮ ಗೌಡನೂ ನೋಡ್ಕೋತೀನಿ ಅಂಥೇಳಿ ಧಮಕಿ ಹಾಕ್ತಾರೆ. ಆವಾಗ ನಾನು ಗಾಡಿಯಲ್ಲಿ ಇಳಿದು ಕೆಳಗೆ ಬಂದು ಅವರ ಜೊತೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ನಾನು ಮಾತಾಡಿದೆ. ಮಾತಾಡ್ಬೇಕಾದ್ರೆ ನಾನು ಹೇಳಿದೆ, ಏನಾಯ್ತು ತಮ್ಮ ಅಂತ ಕೇಳಿದೆ ನಾನು. ಆವಾಗ ನನ್ನ ಜೊತೆ ಅವ್ರ ಜೊತೆ ನಾನು ಮಾತಾಡೋಕೆ ಅವಶ್ಯಕತೆನೇ ಇಲ್ಲ, ನನಗೆ ಮಾತಾಡಿಲ್ಲ ನಾನು. ಆದರೆ ಅವರು ನನಗೆ ಯಾವ ರೀತಿ ಮಾತಾಡ್ತಾರಪ್ಪ ಅಂದ್ರೆ ಏ ಕೊಚ್ಚಿನ್ದಾಗ ಏ ನೀ ಏನು ಮಾಡ್ಕೊಳೋದಿಯೋ ಅಂತ ನನಗೆ ಅವರು ಅವಾಜ್ ಹಾಕಿದ್ರು. ನೋಡಪ್ಪಮ್ಮ, ನೀವು ವಿಧಾನ ಪರಿಷತ್ತಿನ ಸದಸ್ಯ ಆಗಿ ನಾನು ಮರ್ಯಾದೆ ಕೊಟ್ಟು ಮಾತಾಡತ್ತೀನಿ, ನೀನು ಮರ್ಯಾದೆ ಕೊಟ್ಟು ಸ್ವಲ್ಪ ಮಾತಾಡೋದು ಕಲಿತಮ್ಮ ಅಂತ ಹೇಳಿದೆ ನಾನು. ಏ ಕುಚಿಂದ ಮಾತಾಡೋದು ಬಳಕ ಆದರೆ ನೀನು ನೋಡ್ಕೋತೀನಿ ಅಂತ ಹೇಳ್ದ ಅವನು. ನೀನು ನೋಡ್ಕೋತೀನಿ ಅಂದಾಗ ನಾನು ಎಲ್ಲಿ ನೋಡ್ಕೋತೀನಿ ಹೇಳ್ಬಿಡು, ಅಲ್ಲೇ ಬರ್ತೀನಿ ಅಂತ ಹೇಳಿದೆ ನಾನು. ಬಬಲೇಶ್ವರದಾಗ ನೋಡ್ಕೋತೀನಿ ಅಂದ. ಬಬಲೇಶ್ವರದಾಗ ಬೇಡಪ್ಪ, ನಿನ್ನ ಗಾಡಿಯಲ್ಲಿ ನಿನ್ನ ಮನೆಗೆ ಬರ್ತೀನಿ ನಡಿ ಅಂತೇಳಿ ಅವ್ನ ಗಾಡಿಯಾಗ ನಾನು ಕೊಡಕ್ಕೆ ಹೋದೆ. ಅವಾಗ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಅರುಣ್ ಮಾಚಕ್ನವ್ರು ಅವರು ವ್ಯಕ್ತಿನೇ ಅವರು, ಅವರು ಬಂದು ನನಗೆ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮದೇ ತಪ್ಪದ ನಾವು ಗಾಡಿ ನಿಂದ್ರಿಸ್ಬೋದಾಗಿತ್ತು, ದಯಮಾಡಿ ನೀವು ನಡ್ರಿ ಅಂಥೇಳಿ ಅವ್ರು ನನ್ನ ಕರ್ಕೊಂಡೋಗಿ ನನ್ನ ಮದುವೆ ಮಂಟಪ ಕಳಿಸ್ಕೊಟ್ರು. ಇಷ್ಟೆಲ್ಲ ಆದ ಬಳಿಕ ನಾನು ಅದನ್ನು ದೊಡ್ಡದು ಮಾಡಬಾರ್ದು ಅಂಥೇಳಿ ನಾನು ಅಷ್ಟಕ್ಕೆ ಬಿಟ್ಟಿದ್ದೆ ನಾನು. ಅದ್ರ ಜೊತೆಯಲ್ಲಿ ಅವ್ರು ಹೋಗಿ ನೇರವಾಗಿ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ, ಎಲ್ಲಿ ಆದರ್ಶ್ ನಗರ. ಆದರ್ಶ್ ನಗರ ಪೊಲೀಸ್ ಸ್ಟೇಷನ್ದ ಕಂಪ್ಲೇಂಟ್ ಕೊಟ್ಟ ನಂತರ ಯಾವುದು ಸಂಬಂಧ ಇಲ್ಲ, ಜೀವದ ಬೆದರಿಕೆ ಹಾಕ್ಯಾರ ಅಂತ ಹೇಳಿ ಕೊಟ್ರು. ಜೀವದ ಬೆದರಿಕೆ ಹಾಕಿದವರು ಸುನೀಲ್ ಗೌಡರು, ನನಗೆ ಜೀವದ ಬೆದರಿಕೆ ಹಾಕ್ಯಾರ ಅವ್ರ ಜೋಡಿ ಇದ್ದಂಥ ವ್ಯಕ್ತಿಗಳು ಅಂತೇಳಿ ನನ್ನ ಮೇಲೆ ಫಿರ್ಯಾದಿ ಕೊಟ್ಟಿಲ್ಲ, ನಮ್ಮ ಇರತಕ್ಕಂಥ ಹುಡುಗನ ಮೇಲೆ ಒಂದು ಫಿರ್ಯಾದಿ ಕೊಟ್ಟಾರ. ಆದರೆ ಇಷ್ಟೆಲ್ಲ ಆದ ಬಳಿಕ ಅದು ಎನ್ಕ್ವೈರಿ ಆಗಲಿ, ಅದನ್ನು ತನಿಖೆ ಆಗಲಿ, ಅಲ್ಲಿ CC ಫುಟೇಜು ಇರ್ತದೆ, ಅದನ್ನು ತೆಗೆದು ನೋಡಲಿ ಅಂಥೇಳಿ ನಾನು ಅಷ್ಟಕ್ಕೆ ನಾನು ಬಿಟ್ಟಿದ್ದೆ. ಇದಾದ ನಂತರ FIR ಆದ ನಂತರ ನಾನು ಒಂದು ಕೂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ನಮ್ಮ ಹುಡುಗರು ಅಂಥೇಳಿ ಹೋಗಿದ್ದರು. ಆದರೆ ಆವಾಗ ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪು ಯಾರದೇ ಇರಲಿ ಅದು ತಪ್ಪು ಆಗಿದ್ದಂತರೂ ನಿಜ, ಅದನ್ನು ದೊಡ್ಡದು ಮಾಡೋದು ಬೇಡ ಅಂಥೇಳಿ
ತಿಳುವಳಿಕೆ ಹೇಳಿದ ನಂತರ ನಾವು ಬಿಟ್ಟೆವು. ಆದರೆ ಇಷ್ಟು ಆದ ನಂತರ ನನಗೆ ಒಂದು ಪತ್ರಿಕೆಯಲ್ಲಿ ನನ್ನ ಫೋಟೋ ಹಾಕಿ ಎಮ್ ಎಲ್ ಸಿ ಸುಲೀನ್ ಗೌಡ್ ಅವರಿಗೆ ಜೀವದ ಬೆದರಿಕೆ ಅಂತೇಳಿ ಪತ್ರಿಕೆಯಲ್ಲಿ ಬಂದ ನಂತರ ನಾನು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಸಮಯ ಉದ್ದೇಶ ಬಂತು. ಪತ್ರಿಕೆಯಲ್ಲಿ ಇದಕ್ಕೇನು ಸಂಬಂಧ ಇಲ್ಲ, ನನಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ. ನಾನು ಜೀವದ ಬೆದರಿಕೆ ಹಾಕಿದವನು ಅಲ್ಲ. ಈ ಪತ್ರಿಕೆಯಲ್ಲಿ ನಾನು ಫೋಟೋ ಪ್ರಕಟಣೆ ಆದ ನಂತರ ಪತ್ರಿಕೆ ಹೇಳಿಕೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ನನಗೆ ಬಂತು. ಜೀವದ ಬೆದರಿಕೆ ಅವರು ನಮಗೆ ಹಾಕ್ಯಾರ, ನಾವು ಅವ್ರಿಗೆ ಹಾಕಿಲ್ಲ. ಇದು ಸುಳ್ಳು ಅಪಪ್ರಚಾರ ಮಾಡ್ಕೋತೀವಿ. ಕಳೆದ 2023 ಚುನಾವಣೆಯಿಂದ ಇವತ್ತು ನಾನು ಇಲ್ಲಿವರೆಗೆ ಬಹಿರಂಗವಾಗಿ ಹೇಳಬಾರ್ದಂತ ಜನರಿಗೆ ಒಂದು ತಪ್ಪು ಸಂದೇಶ ಕೊಡಕ್ಕೆ ಪ್ರಯತ್ನ ಮಾಡಿದ್ರು. ನಾ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಆವಾಗ, ಚುನಾವಣೆ ನೀತಿ ಸಂಹಿತೆ ಮಾಡಬೇಡ ಅಂತ ಹೇಳಿ ಭಾಳ ಜನ ರಿಕ್ವೆಸ್ಟ್ ಮಾಡಿಕೊಂಡ್ರು, ತಾವು ಎಲ್ಲರೂ ಬಂದಿದ್ರಿ. ಆದರೆ ನನಗೆ ಒಂದು ತಿಳಿಲಾರ್ದಂಗೆ ಆಗ್ಯದ, ಇವತ್ತು ನನ್ನ ಮಗನ ಮೇಲೆ ಸುಳ್ಳು ಆರೋಪ ಮಾಡಿದ್ರು. ಒಂದು ಯಾವುದೋ ಒಂದು ವಿಡಿಯೋ ಕ್ಲಿಪ್ ತಗೊಂಡು, ಆ ವಿಡಿಯೋ ಕ್ಲಿಪ್ನಲ್ಲಿ ಯಾವುದೂ ಸಂಬಂಧ ಇಲ್ಲ, ಅದನ್ನು ತಗೊಂಡೋಗಿ ನನ್ನ ಮಗನ ಮೇಲೆ ಪೊಲೀಸರ ಕಡೆಯಿಂದ ಅದನ್ನು ಯಾರು ಬಸವರಾಜ್ ಅಂತೇಳಿ PSI ಗಾಂಧಿ ಚೌಕ್ಲಿಂದ ಒಂದು ಕೇಸ್ ಮಾಡಿದ್ರು, ಬಸನಗೌಡ ನೆರಲೆ ಅಂತೇಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಡೆಯಿಂದ. ಏನು ಮೊಬೈಲ್ನಲ್ಲಿ ನೋಡಿ, ಅದು ನೋಡಿ ಆದ ನಂತರ ನಾವು ಪೊಲೀಸ್ ಇಲಾಖೆ ಈ ಚುನಾವಣೆ ಆದ ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಭೇಟಿ ಆದ. ಇದ್ರಾಗೇನು ಸಾಕ್ಷಿ ಪುರಾವೆಗಳನ್ನು ಅದಾವನ್ನು ನೀವು ಕೊಡಿ ಅಂತ ಹೇಳಿ, ಇಲ್ಲ ಅದನ್ನು ನಾವು ಮಾಡಬಾರ್ದಾಗಿತ್ತು, ನಾವು ಮಾಡಿದ್ದೀವಿ ಅದು ತಪ್ಪಿದೆ ಅಂತ ನಾವು ತನಿಖೆ ಮಾಡಿ ಅದನ್ನು ನಾವು ಬಿಪಾಲ್ಸ್ ಮಾಡ್ತೀವಿ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದರು. ಅದು ಆದ ನಂತರ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಬಳಕ ಅವಾಗೇನು ಮಾಡಿದ್ರು, ಪೊಲೀಸ್ ಕಂಪ್ಲೇಂಟ್ ಮಾಡಿದವರು ಪೊಲೀಸರು. ಇದು ಯಾವ ಕಾಯ್ದೆ ಕಾನೂನು ಯಾವ ದೇಶದಾಗ ಅದೀವಿ ನನಗೆ ಗೊತ್ತಿಲ್ಲ. ಸ್ವಲ್ಪ ನೀವು ಮಾಧ್ಯಮದವರು ಒಂದು ಸ್ವಲ್ಪ ನೀವು ಲಕ್ಷ ಕೊಟ್ಟು ನೋಡ್ರಿ ಇದನ್ನು, ಎಷ್ಟು ಇಂಟ್ರೆಸ್ಟಿಂಗ್ ಅದ. ಇದನ್ನು ಪೊಲೀಸ್ ಇಲಾಖೆ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮನ್ನು ಇದ್ದಂಥ ಪೊಲೀಸ್ ಇಲಾಖೆ ಏನೂ ಸಂಬಂಧ ಇಲ್ಲಾರ್ದೆ FIR ಮಾಡಿ ನನ್ನ ಮಗನ ಮೇಲೆ FIR ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು. ನಾನು ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಸ್ಟೇ ಕೂಡ ನಾನು ತಗೊಂಡೆ. ಅದಾದ ನಂತರ ಪೊಲೀಸ್ ಇಲಾಖೆಯವರು ಅದನ್ನು ಬಿಫಾಲ್ಸ್ ಮಾಡ್ತಾರೆ, ಅವರೇ ಪೊಲೀಸ್ ಇಲಾಖೆಯವರೇ ಬಿಫಾಲ್ಸ್ ಮಾಡ್ತಾರೆ. ಅದನ್ನು ಬಿಫಾಲ್ಸ್ ಮಾಡಿ ಮತ್ತೆ ನಾನು ಉಸ್ತುವಾರಿ ಮಂತ್ರಿ ಇದ್ದೀನಿ, ಅದನ್ನು ಹೊಳ್ಳಿ ರಿವೋಕ್ ಮಾಡ್ಬೇಕಾದ್ರೆ ಅಂಥೇಳಿ ಮತ್ತೆ ಅದನ್ನು ರೀಓಪನ್ ಮಾಡೋಕ್ಕೆ ಅಪ್ಲಿಕೇಶನ್ ಕೊಡ್ತಾರೆ. ಇದು ಯಾವ ಕಾಯ್ದೆ ಕಾನೂನು? ಇದು FIR ಮಾಡೋರು ಅವರೇ, ಬಿಫಾಲ್ಸ್ ಮಾಡೋರು ಅವರೇ. ಮತ್ತೆ ಹೊಳ್ಳಿ ಅದನ್ನು ಕೋರ್ಟಿಗೆ ಹೋಗಿ ಜಡ್ಜಸ್ಗೆ ಅಲ್ಲಿ ಕೋರ್ಟಿಗೆ ಹೋಗಿ ಭೇಟಿಯಾಗಿ ಅಪ್ಲಿಕೇಶನ್ ಕೊಟ್ಟು ಅದನ್ನು ರಿವೋಕ್ ಮಾಡಿ ಈ ರೀತಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕಾಯ್ದೆ ಕಾನೂನು ನಡೆದದ. ಇವತ್ತು ಏನೋ ಚುನಾವಣೆಯೊಳಗೆ ಅವ್ರು ನಮಗೆ ಅನ್ಬೋದು, ನಾವು ಅವ್ರಿಗೆ ಅನ್ಬೋದು, ವೈಯಕ್ತಿಕವಾಗಿ ಯಾರಿಗೆ ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ ಹಾಕಿಲ್ಲ. ಇಷ್ಟೆಲ್ಲ ಆದರೂ ಕೂಡ ನಡಬಾರ್ಕೊಮ್ಮಿ ನಾನು ಪೊಲೀಸ್ ಇಲಾಖೆಯವರಿಗೆ ಸ್ವತಃ ನಾನು ಊರಲ್ಲಿರಲಿಲ್ಲ. ನಾನು ಊರಲ್ಲಿಲ್ಲ ಬಳಿಗೆ ನನ್ನ ಮಗನ ಮೇಲೆ ಗಾಡಿ ಹಾಸ್ಲಿಕ್ಕೆ ಬಂದರು. ನಾನು ಬೇರೆ ಊರಲ್ಲಿದ್ದಾಗ ನನಗೆ ಫೋನ್ ಬಂತು. ಆ ಫೋನ್ ಬಂದಾಗ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೆ ನಾನು ಫೋನ್ ಮಾಡಿ ನನ್ನ ಮಗನಿಗೆ ಈ ರೀತಿ ನಡೆದದ, ನೀವು ಅದನ್ನು ಇಮಿಡಿಯೇಟ್ಲಿ ಯಾರ ಗಾಡಿ ಏನೋ ತನಿಖೆ ಮಾಡಿರಿ ಅಂತೇಳಿ ಅಧಿಕಾರಿಗಳಿಗೆ ನಾನು ಫೋನ್ ಮುಖಾಂತರ ನಾನು ಕೇಳಿದೆ. ಆದರೆ ಇವತ್ತು ಇದುವರೆಗೆ ಅವ್ರ ಮೇಲೆ ಯಾವ ಕ್ರಮ ತಗೊಳ್ಳಂಗಿಲ್ಲ. ಎಲ್ಲರ ಮೇಲೂ ಕೇಸ್ ಚುನಾವಣೆಯಲ್ಲಿ ಅಂತೂ, ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಕುಟುಂಬದ ಮೇಲೆ. ಈ ರೀತಿ ನಾನು ಯಾವುದೇ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಡ ಹೇಳಬಾರ್ದು, ರಿಕ್ವೆಸ್ಟ್ ಮಾಡ್ಕೋಬಾರ್ದು, ಅರ್ಜಿ ಕೊಡಬಾರ್ದು ಅಂಥೇಳಿ ನಾ ಇಲ್ಲಿವರೆಗೆ ತಡ್ಕೊಂಡು ಬಂದಿದ್ದೀನಿ. ನಮ್ಮ ಮಾಧ್ಯಮದವ್ರಿಗೆ ಇಷ್ಟೇ ನಾನು ವಿನಂತಿ ಮಾಡ್ಕೋತೀನಿ. ಇದು ಏನಾಗ್ಯದ ಅಂತಂದ್ರೆ ಗುಂಡಾಗಿರಿ ನಡೆದ್ಬಿಟ್ಟದೆ ಬಿಜಾಪುರನೇ. ವಿಶೇಷವಾಗಿ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಾಗ ನಾವು ಯಾರೂ ತಿರುಗಾಡಬಾರ್ದು.
ಸರ್ವಾಧಿಕಾರಿ ಅಧಿಕಾರ ನಡೆದದ ಇವರು. ನಾನು ಇಷ್ಟೇ ಹೇಳಲಿಕ್ಕೆ ನಾನು ಬಯಸ್ತೀನಿ, ನಾಳೆ ನಾವು ಏನಾದರೂ ನನ್ನ ಕುಟುಂಬದವರು ಏನಾದರೂ ಅವ್ರು ಎಡವಿ ಬಿದ್ದರು, ಎಡವಿ ಏನಾದರೂ ಆಘಾತ ಆಯ್ತಂದ್ರೆ ಕಾರಣೀಭೂತರು ಅವರೇ ಆಗ್ತಾರೆ. ಇದು ನೇರವಾಗಿ ನಾನು ಇವತ್ತು ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಆದರೆ ಈ ರೀತಿ ದಬ್ಬಾಳಿಕೆ, ಈ ರೀತಿ ಗುಂಡಾಗಿರಿ ಇದನ್ನು ಮಾಡೋದನ್ನ ಸಹಿಸಿಕೊಂಡು ಇಲ್ಲಿವರೆಗೆ ನಾನು ಒಂದು ವರ್ಷ ಸುಮ್ಮ ಕೂತಿದ್ದೇನೆ. ನಾನು ಇಷ್ಟೆಲ್ಲ ಆದ ಬಳಿಕ ಅಧಿಕಾರ ದುರುಪಯೋಗ ಹ್ಯಾಂಗ ಮಾಡ್ಕೋತಾರ ಅಂತಂದ್ರೆ, ಅವ್ರ ಅಧಿಕಾರ ಎದಕ್ಕೆ ಬೇಕಾಗ್ಯದ ಅಂತಂದ್ರೆ ಅವ್ರಿಗೆ ಸಾರ್ವಜನಿಕ ಕೆಲಸ ಮಾಡ್ಲಿಕ್ಕೆ ಅಧಿಕಾರ ಬೇಕಾಗಿಲ್ಲ. ಅವ್ರಿಗೆ ಅಧಿಕಾರ ಎದಕ್ಕೆ ಬೇಕಾಗ್ಯದಪ್ಪ ಅಂದ್ರೆ ಗುಂಡಾಗಿರಿ ಮಾಡ್ಲಿಕ್ಕೆ. ಎಷ್ಟು ಜನ ರೌಡಿ ಶೀಟರ್ಸ್ ಅದಾರ, ಎಲ್ಲರನ್ನ ಅವ್ರ ಜೊತೆ ಕರ್ಕೊಂಡು ತಿರುಗಾಡ್ತಾರ, ಯಾವ ಅಧಿಕಾರಿಗಳು ಏನು ಮಾಡಕ್ ತಯಾರಿಲ್ಲ. ಅದಕ್ಕೆ ಗುಂಡಾಗಿರಿಗಳ ತಂದು ದಬ್ಬಳಿಕೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾನು ನೇರವಾಗಿ ಇವತ್ತು ಜಿಲ್ಲೆಯ ಅಧಿಕಾರಿಗಳಿಗೆ ನಾನು ಹೇಳಿಕ್ಕೆ ನಾನು ಬಯಸ್ತೀನಿ, ಈ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಎಡವಿ ಬಿದ್ದರೆ, ನಮಗೇನಾದರೂ ಆಗತ್ತಾದರೆ ಅದಕ್ಕೆ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ಇವರೇ ಇಬ್ಬರು ಅಣ್ಣ ತಮ್ಮ ಆಗ್ತಾರೆ. ಇದನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ದಯಮಾಡಿ ಇಂಥ ಸಣ್ಣತನಕ್ಕೆ ನಮ್ಮ ಮನೆತನದಿಂದ ನಾವು ಯಾರೂ ಇಳಿದಿಲ್ಲ, ಇಳಿದೂ ಇಲ್ಲ. ಗುಂಡಾಗಿರಿ ಗುಂಡಾಗಿರಿ ಅಂಥೇಳಿ ನಮ್ಮ ಚುನಾವಣೆಯಲ್ಲಿ ಹೆಸರು ದುರ್ಬಳಕೆ ಮಾಡಿಕೊಂಡ್ರು. ಆದ್ರೆ ಗುಂಡಾಗಿರಿ ಯಾರು ಮಾಡ್ತಾರೆ ಅಂದ್ರೆ ಇಡೀ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಾಗೆ ನನಗೆ 80,000 ಮತಗಳನ್ನು ಹಾಕಿದ್ದಾರೆ ಇವರು. 80,000 ಮತ, ಇವತ್ತು 35-40,000 ಮತಗಳ ಹಾಕೊಂಡವ್ರು ಇವತ್ತು ಶಾಸಕರು ಆಗ್ಯಾರ, ಮಂತ್ರಿಗಳನ್ನ ಆಗ್ಯಾರ. ನಾನು 4 ಸಲ ಚುನಾವಣೆಯಲ್ಲಿ ಸೋತರು ಕೂಡ ನಾನು ಸೋತಿಲ್ಲ. ನಾನು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಜನ ನನ್ನನ್ನು ಎತ್ತಿ ಹಿಡಿದಾರ. ಆ ಜನ ಸಲುವಾಗಿ ನನ್ನ ಪ್ರಾಣ ಆದರೂ ಮುಡಿಪಿಡಕ್ಕೆ ನಾನು ತಯಾರಿದ್ದೀನಿ. ದಯಮಾಡಿ ಇವತ್ತು ನಿಮ್ಮೆಲ್ಲ ಮಾಧ್ಯಮದವರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಇದನ್ನು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಇನ್ನು ಮುಂದೆ ಏನಾದರೂ ಕಾರಣೀಭೂತ ಏನಾದರೂ ನಮ್ಮ ಮನೆತನಕ್ಕೆ ನನ್ನ ಕುಟುಂಬದ ಮೇಲೆ ಆದರೆ ಅವರೇ ಕಾರಣರು ಅಂತೇಳಿ ನಾನು ಇವತ್ತು ಹೇಳಲಿಕ್ಕೆ ನಾನು ಬಯಸ್ತೀನಿ. ಕೊಡ್ಬೋದು ಅಂತೇಳಿ ಕೊಟ್ಟಿದ್ದೆ, ನಾನು ಕೊಟ್ಟ ಅಪ್ಲಿಕೇಶನ್ ನಮ್ಮವರು ಕೊಟ್ಟಿದ್ರು. ಇದೇನು ಕೇಸ್ನಲ್ಲಿ ಇದು ನಮಗೆಲ್ಲ ಸತ್ಯಾಂಶ ಗೊತ್ತದ, ಇದನ್ನು ಮಾಡೋದು ಬೇಡ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಂಡ ಬಳಿಕ ನಾವು ಒಬ್ಬ ಅಧಿಕಾರಿಗಳಿಗೆ ನಾವು ಮಾನ್ಯತೆ ಕೊಟ್ಟು ನಾವು ಹಿಂಸರ್ದೀವಿ, ಅದನ್ನು ನಾವು ಕ್ರಮ ತಕ್ಕೋತೀವಿ. ನೀವು ಒಂದು ಸ್ವಲ್ಪ ಶಾಂತ ರೀತಿಯಿಂದ ಇರೋದು ನಮ್ಮ ಸಲಹೆ ಅಂತ ಹೇಳಿದ್ರು, ಅದಕ್ಕೆ ನಾನು ಸುಮ್ಕೋತೀನಿ ಇಟ್ಟೆ ಸರ್. ಮತ್ತು ಇದೇ ರೀತಿ ಆಯ್ತಪ್ಪ ಅಂದ್ರೆ ಅದು ಮುಂದಿನ ನಾ ಏನು ಮಾಡ್ತೀನಿ ಈಗ ಹೇಳಂಗಿಲ್ಲ, ಅದಕ್ಕೆ ಕಾದು ನೋಡ್ಬಿಟ್ಟೆ. ಅಲ್ಲ, ಎಫ್ಐಆರ್ ಮಾಡಲಿ, ಅದು ಎಫ್ಐಆರ್ ಮಾಡಲಿ, ಅದು ತನಿಖೆ ಮಾಡ್ತೀನಿ ಅಂತ ಹೇಳ್ಯಾರು. ಮಾಡಲಿ ಅವರು, ಮಾಡಲಿಲ್ಲ ಅಂದ್ರೆ ಕೋರ್ಟ್ ಇದೆ, ಇವ್ರು ಪೊಲೀಸ್ ಇಲಾಖೆಯವ್ರು ತೊಗೊಳ್ಳಿಲ್ಲ ಅಂದ್ರೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ಕೋರ್ಟ್ ಇದೆಯಲ್ಲ, ನಾನು ರೆಡಿ ಇದೆ, ನನ್ನ ಪೇಪರ್ಸ್ ಎಲ್ಲ ರೆಡಿ ಇದಾವ, ನಾ ಇಟ್ಕೊಂಡೆ ಕೂತೀನಿ. ಮತ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ಕಾದು, ಒಂದು ಸ್ವಲ್ಪ ದಿವ್ಸ ಕಾದು ನೋಡ್ರಿ, ಇದಕ್ಕೆ ಉತ್ತರಗಳು ಭಾಳ ಅದಾವೆ ನನ್ನ ಹತ್ರ, ಅದನ್ನು ನಾನು ಮಾಡಬಾರ್ದಂತ ಬಿಟ್ಟೀನಿ, ಅದನ್ನು ಮಾಡ್ತೀನಿ. ನೋಡಿ, ಇದನ್ನ ಸುಳ್ಳು ಹೇಳಿಕ್ಕೆ ಅಲ್ಲಿ ಯಾರಿದ್ರು ಅಲ್ರಿ, ಅರಳು ಮಾಚಕ್ನವ್ರು ಯಾರ್ರಿ, ಅವ್ರ್ಯಾಗ ಬಂದು ನನ್ನ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಗಾಡ್ಯಾಗ ಕೊಡ್ಸಿದ್ರು. ಅವ್ರ ಮಾತಿಗೆ ಹೋಗ್ಕೊಟ್ಟು ನಾನು ಬಂದಿಲ್ಲ, ಅರುಳ್ ಮಾಚಕ್ನವ್ರು ಅವ್ರ ಬಲಗೈ ಬಂಟ್ರು, ಅವ್ರ್ಯಾಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ನನಗೆ, ಸರ್ ನಮ್ದು ತಪ್ಪದ ನೀವು ಬರ್ರಿ ಪ್ಲೀಸ್, ನನ್ನ ಮಾತು ಕೇಳ್ತಿರಲಿಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಮದು ಕಲ್ಯಾಣ ಮಂಟಪ ಕರ್ಕೊಂಡು ಹೋದ್ರು. ಅವ್ರಿಗೆ ಗೊತ್ತಿದ್ದಿಲ್ಲ ಯಾರು ಧಮಕಿ ಹಾಕಿದ್ರು ಅಂದ. ಮತ್ತು ಅವ್ರಿಗೆ ಹೇಳಿದಿನಲ್ಲ ನಾ ಬಬಲೇಶ್ವರ ನಾನು ಉಳ್ಕೋತೀನಿ ಅಂದರು, ಬಬಲೇಶ್ವರ ಬೇಡ ಸ್ವಾಮಿ ನಿನ್ನ ಮನೆಗೆ ಬರ್ತೀನಿ ನಡಿ ಅಂತೇಳಿ ಅವ್ನ ಗಾಡಿಗೆ ಕೂಡಕ್ಕೆ ಹೋಗಿ, ನನ್ನ ಗಾಡಿಗಲ್ಲ. ನನ್ನ ಜೋಡಿ ಯಾರು ಮಾತಾಡ್ರ ಅಷ್ಟೇ ನಾನು ನಿಮ್ಗೆ ಹೇಳಿ, ನನ್ನ ಜೊತೆ ಯಾರು ಮಾತಾಡ್ಯಾರ ಅವ್ರು ನನ್ನ ಜೊತೆ ಮಾತಾಡಿದ್ದು, ನಾನು ಕಾರ್ ಚಾಲಕ, ಅವ್ರ ಗನ್ಮ್ಯಾನ್ನ, ಅವ್ರ ಪಿ ಎಗೂ ಮಾತಾಡಿನಿ ನಾನು. ಅವ್ರು ಮಾತಾಡೋ ಅವ್ರಿಗೆ ಮಾತಾಡೋ ಮುಂದೆ ಇವ್ರದ್ದು ಏನು ಕೆಲಸ ಇತ್ತಲ್ಲಿ, ಸುಮ್ಮನೆ ಕೊಡ್ಬೇಕಾಗಿತ್ತಲ್ಲ ತಾವು ಗಾಡಿಯಲ್ಲಿ ಗ್ಲಾಸ್ ಇಳಿಸಿ ಗ್ಲಾಸ್ ಇಳಿದು ಹೊಡೆಯೋರ್ಗತ್ತಲೆ ಬರೋದು ಏನು ಅವಶ್ಯಕತೆ ಇತ್ತು? ಪ್ರತಿ ದಿವಸ ಇವತ್ತು ನನ್ನ ಮಗ ಎಲ್ಲಿ ಹೊಂಟಂದು ನನ್ನ ಮಗನ ಗಾಡಿ ಬೆನ್ನತ್ತದು, ನಾ ಹುಡುಗರು ಕೊಟ್ಟ ಅಲ್ಲಿ ಎಲ್ಲಿ ನಿಂದಿರ್ತಾನೆ ಅಲ್ಲಿ ಹೋಗಿ ನಿಂದ್ರಿಸೋದು, ಈ ರೀತಿ ಒಂದು ವರ್ಷದಿಂದ ನಡೆದದ್ದು ಇದು. ಇದು ಸಣ್ಣ ಒಂದು ಇದು ವಿಧಾನ ಪರಿಷತ್ತಿನ ಸದಸ್ಯನದು. ಇವತ್ತಿದು ನಂದು ನನ್ನ ಹೇಳಿಕೆ ನಾನು ಕೊಟ್ಟಿದ್ದೀನಿ, ಅಧಿಕಾರಿಗಳು ಅದ್ರ ಮೇಲೆ ಸೂಕ್ತ ಕ್ರಮ ತಗೊಂಡ್ರು ಸರಿ ಅದ, ಇಲ್ಲಾಂದ್ರೆ ಅದು ಮುಂದಿನ ಹೋರಾಟ ನಂದು ಏನೈತಿ ನಾನು ಮಾಡಿ ತೋರಿಸ್ತೀನಿ. ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ಈಗ ಹೇಳಂಗಿಲ್ಲ. ಅಭಿ ಪಿಕ್ಚರ್ ಬಹುತ್ ಬಹಳ ಬಾಕಿ ಸಾಹೇಬ್.
डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक है बल्कि अहम जरूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972959599 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.